ಆಕಾಶವಾಣಿ ಮಂಗಳೂರು. ಕಾವ್ಯಯಾನ ಕವಿ ಮುದ್ದಣನ ಶ್ರೀ ರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ. ಈಗ ಕಾವ್ಯಯಾನದ 10ನೇ ಹೆಜ್ಜೆ. ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಮಧೂರು ಮೋಹನ ಕಲ್ಲೂರಾಯ, ವ್ಯಾಖ್ಯಾನಕಾರರಾಗಿ ಕೆಆರ್ ಸುವರ್ಣಕುಮಾರಿ ಭಾಗವಹಿಸಲಿದ್ದಾರೆ. ಕನ್ನಡ ಸಾಹಿತ್ಯಕ್ಕೆ ಶ್ರೀರಾಮಾಶ್ವಮೇಧಂ ಎಂಬ ಅಮೋಘ ಗದ್ಯಕೃತಿಯನ್ನು ನೀಡಿದ ಮುದ್ರಣ ಕವಿಯು ಕನ್ನಡ ತಾಯಿಯ ಶಬ್ದ ಭಂಡಾರವನ್ನು ಅಗಣಿತವಾಗಿ ತುಂಬಿಸಿದ್ದಾನೆ. ಓದುಗರ ಕೇಳುಗರ ಹೃನ್ಮನಗಳನ್ನು ಆಹ್ಲಾದಗೊಳಿಸುವ ಕಥಾನಕದಲ್ಲಿ ಕವಿಯು ಪ್ರಶಂಸಾರ್ಹನಾಗಿದ್ದಾನೆ. ಮುನಿಪೋತ್ತಮರಾದ ಅಗಸ್ತ್ಯರು ಶ್ರೀರಾಮನ ಒಡ್ಡೋಲಗಕ್ಕೆ ಬರುತ್ತಾರೆ. ಪ್ರಭು ರಾಮನು ರಾವಣನನ್ನು ಕೊಂದ ವಿಚಾರವನ್ನು ಹೇಳಿ ಮನತುಂಬ ಹರಸಿ ಹೊಗಳುತ್ತಾರೆ. ಆ ಕ್ಷಣದಲ್ಲೇ ರಾಮನಿಗೆ ರಾವಣನನ್ನು ಕೊಂದುದರಿಂದ ತನಗೆ ಬ್ರಹ್ಮಹತ್ಯಾ ದೋಷ ಬಂದಿರಬಹುದೇ ಎಂಬ ಕೊರಗು ಉಂಟಾಗುತ್ತದೆ. ಅಗಸ್ತ್ಯರು ಪುರುಷೋತ್ತಮನ ನಾಟಕವನ್ನು ಅರಿತವರಾಗಿ ಆತನ ಹುಟ್ಟಿನ ಹಿನ್ನೆಲೆಯನ್ನು ಹೇಳುತ್ತಾರೆ. ಎಲೈ ರಾಮ, ನಾವೇನು ನಿನ್ನ ಬಗೆಗೆ ತಿಳಿಯದ ಭ್ರಾಂತರೇ? ಏಂ ಕೇಳ್ದರಿಯವೇ, ಏಂ ಕೇಳ್ದರಿಯವೇ, ದಾನವರು ಪಟಳಕೆ ಬಣ್ಣಗುಂದಿ ಬಾರ್ತೆಗೆಟ್ಟು ದೂರಿದ ಬರ್ದಿಲರ್ಗೆ ನಾರಾಯಣಂ ಸೈರಿಪುದು ಸೈರಿಪುದು ಪಂತಿದೇರಂಗೆ ರಾಮವೆಸರಿಂ ಪುಟ್ಟುವನ್ನಮೆಂದು ಸೈತಿಟ್ಟು ಏಂ ಕೇಳ್ದರಿಯವೇ ಪಂತಿದೇರಂಗೆ ರಾಮವೆಸರಿಂ ಪುಟ್ಟುವನ್ನಂ ಎಂದು ಸೈತಿಟ್ಟು ಮರಳ್ಚಿದ ತೆರನಂ ಕೇಳ್ದರಿಯವೇ ಏ. ರಾಮ, ನಿನ್ನ ಬಗೆಗೆ ನಾವು ತಿಳಿದುಕೊಂಡಿಲ್ಲವೇ? ರಾಕ್ಷಸರ ಉಪಟಳಕ್ಕೆ ಕಾಂತಿಗುಂದಿ ಬದುಕು ಕೆಟ್ಟು ದೂರಿದ ದೇವತೆಗಳಿಗೆ ಸೈರಿಸಿ ಸೈರಿಸಿ ದಶರಥನಿಗೆ ರಾಮನಾಮದಿಂದ ನಾನು ಹುಟ್ಟುವವರೆಗೆ ಸೈರಿಸಿ ಎಂದು ಸಂತೈಸಿದ ನಾರಾಯಣನೇ ನೀನಲ್ಲವೇ ಎನ್ನುತ್ತಾರೆ ಅಗಸ್ತ್ಯ ಮುನಿಗಳು. ಕಾವ್ಯ ಭಾಗದಲ್ಲಿನ ವ್ಯಾಕರಣ ವಿಶೇಷವನ್ನು ನೋಡಿದಾಗ ಮುದ್ದಣನ ಪಾಂಡಿತ್ಯದ ಅರಿವು ನಮಗಾಗುತ್ತದೆ. ಲೆಕ್ಕವಿಲ್ಲದಷ್ಟು ತತ್ಸಮ ತದ್ಭವಗಳನ್ನು ಈ ಕೃತಿಯಲ್ಲಿ ಕಾಣಬಹುದು. ಪಂತಿದೇರ ಎಂಬ ಪದಪ್ರಯೋಗವನ್ನು ನಾವಿಲ್ಲಿ ಗಮನಿಸಬಹುದು. ಪಂತಿದೇರ ಎಂಬುದು ಪಂಕ್ತಿರಥ ಎಂಬುದಕ್ಕೆ ಕನ್ನಡ ರೂಪಾಂತರ. ಪಂಕ್ತಿ ಎಂಬುದು ಪಂಕ್ತಿಯ ತದ್ಭವ. ಪಂಕ್ತಿ ಎಂಬುದಕ್ಕೆ ಹತ್ತು ಎಂಬರ್ಥವೂ ಇದೆ. ಹತ್ತು ತೇರುಳ್ಳವನು ಎಂದರೆ ದಶರಥ ಎಂದರ್ಥ. ಕೇಶಿರಾಜನ ಹಲವು ಪ್ರಯೋಗಗಳನ್ನು ಇಲ್ಲಿ ದೃಷ್ಟಾಂತವಾಗಿಯೂ ನೋಡಬಹುದು. ಆದಿನಾರಾಯಣ ನಿಂತು ಆದಿನಾರಾಯಣ ನಿಂತು ಮೈವೆತ್ತು ಪುಟ್ಟಿ ನೆವದಿಂ ಜಾನಕಿಯಂ ಪೋಗೊಳಿಸಿ ದಾನವರುಳ್ಪಗೆಗಟ್ಟಿ ಕೋತಿವಡೆಯಂ ನೆರಪಿ ಕಡಲಂ ಕಟ್ಟಿ ಕಾದಿ ಬಂಡನದೊಳನಿಬರಂ ಸೈಮಿನಿಗಟ್ಟಿದುದಂ ಬಂಡನದೊಳನಿಬರಂ ಸೈಮಿನಿಗಟ್ಟಿದುದಂ ಜನಮೇಯಂಗುಂ ಜನಮೇಯಂಗುಂ ದೆಸೆ ಮುಟ್ಟೆ ಪರ್ಬಿದುದು ಜಸಂ
ಇಂತಿರೇ ಏನು ಮಂ ಮರುನುಡಿಯಲಾರ್ತೆ ನಿಲ್ಲಂ ಇಂತಿರೆ ಏನು ಮಂ ಮರುನುಡಿಯಲಾರ್ತೆ ನಿಲ್ಲಂ ಏನುತೆ ಪಡಿ ನುಡಿದಂ. ಇಲ್ಲಿ ಕವಿಯು ಪ್ರಯೋಗಿಸಿರುವ ಆದಿನಾರಾಯಣ ಶಬ್ದದ ನೆಲೆಯನ್ನು ಚಿಂತಿಸಬಹುದು. ರಾಮನನ್ನು ನೀನೇನು ನೀನೆಷ್ಟು ಎಂದು ತೋರಿಸಿಕೊಡುವ ಬಗೆ ಇದು. ಜಗತ್ತಿನಲ್ಲಿ ಸೃಷ್ಟಿಯ ಆದಿಯಲ್ಲಿ ಸರ್ವತ್ರ ನೀರೇ ವ್ಯಾಪಿಸಿಕೊಂಡಿದ್ದಾಗ ನಾರಾಯಣನೊಬ್ಬನು ಮಾತ್ರ ನೀರ ಮೇಲೆ ಆಲದ ಎಲೆಯ ಮೇಲೆ ಶಿಶುವಿನ ರೂಪದಲ್ಲಿದ್ದನೆಂದು ಜ್ಞಾನಿಗಳು ಹೇಳುತ್ತಾರೆ. ಆದುದರಿಂದ ಆದಿಯಿಂದ ಇದ್ದ ಅವನು ಆದಿನಾರಾಯಣ. ಆದಿನಾರಾಯಣನು ಹೀಗೆ ನೆಪಕ್ಕೆ ಜಾನಕಿಯನ್ನು ಲಂಕೆಗೆ ಹೋಗುವಂತೆ ಮಾಡಿ ದಾನವರಲ್ಲಿ ದ್ವೇಷ ಕಟ್ಟಿ ಕಪಿಸೇನೆಯನ್ನು ಒಟ್ಟುಗೂಡಿಸಿ ಕಡಲಿಗೆ ಸೇತುವೆಯನ್ನು ಕಟ್ಟಿ ರಾವಣಾದಿಗಳೊಡನೆ ಯುದ್ಧದಲ್ಲಿ ಹೋರಾಡಿ ಅಷ್ಟೂ ಜನರನ್ನು ಯಮನ ನಗರವಾದ ಶೈಮಿನಿ ಪಟ್ಟಣಕ್ಕೆ ಕಳುಹಿಸಿದುದನ್ನು ಲೋಕದ ಜನರೇ ಹೇಳುತ್ತಾರೆ. ನಿನ್ನ ಕೀರ್ತಿ ದಿಗ್ದಿಗಂತಗಳಿಗೆ ಹಬ್ಬಿದೆ. ಹೀಗಿರುವಾಗ ನಿನ್ನ ವಿಚಾರದಲ್ಲಿ ನಾನೇನು ಹೇಳಲಿ? ಏನನ್ನೂ ಮರುನುಡಿಯಲು ನಾನು ಅಸಮರ್ಥ ಎಂದು ಪ್ರತ್ಯುತ್ತರವಿತ್ತರು. ಅದಕ್ಕೆ ರಾಘವನು, ಅದರ್ಕೆ ಶ್ರೀರಾಘವಂ ಮಾಂಜದುಸಿರುವೊಡಿದು ಬರ್ಲರ್ಗೆ ನುಡಿ, ಮಾಂಜದುಸಿರುವೊಡಿದು ಬರ್ಲರ್ಗೆ ನುಡಿ, ಎಗ್ಗರೆ ನರೇ ಲೋಗರಾಡರೇ ಮಡದಿಗೆಂದು ಬ್ರಹ್ಮಘಾತಂ ಗೈದನೆಂದು, ಮಡದಿಗೆಂದು ಬ್ರಹ್ಮಘಾತಂ ಗೈದನೆಂದು ಇಂತಿದಂ ಬಗೆಯಲ್ವೇಡ ಇಂತಿದಂ ಬಗೆಯಲ್ವೇಡ ಎಂಬುದು. ಮುನಿಪೋತ್ತಮರೇ, ಮರೆಮಾಚದೆ ಹೇಳುವುದಾದರೆ ಇದು ಬಲ್ಲವರಿಗೆ ಒಪ್ಪುವ ಮಾತು. ಮೂಢರಾದವರೂ ಈ ವಿಚಾರದ ಬಗೆಗೆ ಹೇಳದೇ ಇರುವರೇ? ಮಡದಿಯನ್ನು ಕರೆದುಕೊಂಡು ಬರಲು ಶ್ರೀರಾಮನು ಬ್ರಹ್ಮಹತ್ಯೆಯನ್ನು ಮಾಡಿದನು ಎಂದು ಲೋಕದ ಮಂದಿ ಹೇಳದೇ ಇರುವರೇ ಎಂದು ಶ್ರೀರಾಮನು ಕೇಳುತ್ತಾನೆ. ಇಲ್ಲಿ ರಾಮನ ಅಂತರಂಗದ ವಿಚಾರವನ್ನು ಕವಿ ಧ್ವನಿಸಿದ್ದಾನೆ. ಯಾರೊಬ್ಬರೂ ರಾಮನ ಬಗೆಗೆ ಅಪವಾದ ಹೇಳಬಾರದು. ರಾಮನನ್ನು ಹೊಗಳಬೇಕೆಂದು ಆತ ಆಸೆ ಪಡುವುದಿಲ್ಲ. ಕೆಟ್ಟ ನುಡಿಗೆ ರಾಜನಾದವ ಅವಕಾಶ ಕೊಡಬಾರದು. ಆತ ದೇವರಂತೆ, ಪ್ರಭುವೇ ಹೌದು. ಅವನೇ ತಪ್ಪು ಮಾಡಿದರೆ ಪ್ರಜಾಜನರ ಗತಿಯೇನು? ಇದಕ್ಕೆ ಉತ್ತರವಾಗಿ ಮುನಿಪಂ, ಮುನಿಪಂ ಎಗ್ಗರಿಂಗೇ ಲೋಗರಾಡುಗೆ, ಎಗ್ಗರಿಂಗೆ ಲೋಗರಾಡುಗೆ ಬರಿದೂರಂ ತಡೆಯಲಾವಂ ಸಾಲ್ವಂ ಹರಂಗಮಂತಿರೆ ಪಳಿಗುಂ ಪೋಕೆ ಅಂತವರುಳಂ ಪಾತಕಂ ಜ್ಞಾತಂ ಅಜ್ಞಾತಂ ಎಂದಿರ್ವರ್ಗೆ ಇರ್ಕುಂ ಅಂತವರುಳಂ ಪಾತಕಂ ಜ್ಞಾತಂ ಅಜ್ಞಾತಂ ಎಂದಿರ್ವರ್ಗೆ ಇರ್ಕುಂ ಜ್ಞಾತಮಾದೊಡೆ ದೋಷಂ ಅಜ್ಞಾತಮಾದೊಡೆ ಕಿರಿದರಿಂ ಏನಾನು ಮಂದು ಪ್ರಾಯಶ್ಚಿತ್ತಂ ಏನೇ
ಅಜ್ಞಾತಮಾದೊಡೆ ಕಿರಿದರಿಂ ಏನಾನು ಮುಂದು ಪ್ರಾಯಶ್ಚಿತ್ತಂ ಏನೇ. ರಾಮ, ನೀನು ಮಾಡಿದ್ದು ತಪ್ಪೆಂದು ಹೆಡ್ಡರು ಹೇಳಲಿ, ಲೋಕದವರು ಆಡಲಿ, ಬರಿಯ ದೂರನ್ನು ತಡೆಯಲು ಯಾರು ಸಮರ್ಥರು? ಹರನೇ ಹಾಗೆ ಮಾಡಿದರೂ ಹಳಿದಾರು. ಇರಲಿ, ನಿನ್ನ ಸಮಾಧಾನಕ್ಕೆ ನಾನೊಂದು ವಿಚಾರ ಹೇಳುತ್ತೇನೆ. ಒಬ್ಬ ವ್ಯಕ್ತಿ ಮಾಡುವ ಪಾಪದಲ್ಲಿ ಜ್ಞಾತ ಮತ್ತು ಅಜ್ಞಾತ ಎಂದು ಎರಡು ಬಗೆಯಿದೆ. ಜ್ಞಾತವಾದರೆ ದೋಷ, ತಿಳಿದು ತಪ್ಪು ಮಾಡಿದರೆ ಜ್ಞಾತ, ಅದು ದೋಷ ಎಂದು ತಿಳಿಯದೆ ತಪ್ಪು ಮಾಡಿದರೆ ಅಂದರೆ ಅಜ್ಞಾತವಾದದ್ದಾದರೆ ಏನಾದರೊಂದು ಸಣ್ಣ ಪ್ರಾಯಶ್ಚಿತ್ತದಿಂದ ಪರಿಹಾರ ಮಾಡಿಕೊಳ್ಳಬಹುದು ಎಂದು ಅಗಸ್ತ್ಯರು ಹೇಳುತ್ತಾರೆ. ಪಾಪ ಉಂಟೋ ಇಲ್ಲವೋ ಎಂಬ ಗೊಂದಲದ ನಡುವೆ ಇದ್ದ ರಾಮನು ಈ ಮಾತಿಗೆ ಪ್ರತಿಯಾಗಿ ಹೇಳುತ್ತಾನೆ. ಮತ್ತಂ ರಘುಪುಂಗವಂ ಮತ್ತಂ ರಘುಪುಂಗವಂ ಇಂತಿದು ತಗದು ಕಿಚ್ಚನ್ ಅರಿತೊಡಂ ಅರಿಯದೊಡಂ ಕಿಟ್ಟೆ ಸುಡದೆ ಕಿಚ್ಚನ್ ಅರಿತೊಡಂ ಅರಿಯದೊಡಂ ಕಿಟ್ಟೆ ಸುಡದೇ ಇದರಿಂ ಎನ್ನಿನ ಅರಿಯದಾದ ಅಳಿಗೆಯಂ ಮಗಂ ತೊಂದು ಪರಿಹಾರಮಂ ತೋರುತ ಎನ್ನನುಮಂ ಲೋಗರುಮಂ ಎನ್ನನುಮಂ ಲೋಗರುಮನ್ ಉದ್ಧರಿಸಬೇಳ್ಕುಮೆಂದು ಕಾಲ್ಗೆರಗಿದವು ಎನ್ನನುಮಂ ಲೋಗರುಮನ್ ಉದ್ಧರಿಸಬೇಳ್ಕುಮೆಂದು ಕಾಲ್ಗೆರಗಿದಂ ರಘುಪುಂಗವಂ ರಘುಪುಂಗವಂ ಕಾಲ್ಗೆರಗಿದಂ. ಅಗಸ್ತ್ಯರೇ, ಇದು ಒಪ್ಪುವ ಮಾತಲ್ಲ. ಬೆಂಕಿಯನ್ನು ತಿಳಿದೋ ತಿಳಿಯದೆಯೋ ಮುಟ್ಟಿದರೆ ಸುಡದೆ ನನ್ನಿಂದ ತಿಳಿಯದೆ ಆದ ಒಂದು ಹೀನ ಕಾರ್ಯ ರಾವಣ ವಧೆ. ಅದಕ್ಕೊಂದು ಪರಿಹಾರ ತೋರಿಸಿ ತನ್ಮೂಲಕ ನನ್ನನ್ನು ಈ ಲೋಕದ ಜನರನ್ನು ಉದ್ಧರಿಸಬೇಕು ಎಂದು ಶ್ರೀರಾಮನು ಅಗಸ್ತ್ಯರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾನೆ. ಅವರ ಕಾಲಿಗೆ ಎರಗುತ್ತಾನೆ. ಇಂತೆರಗಿದ ರಘುಪುಂಗವನಂ ಇಂತೆರಗಿದ ರಘುಪುಂಗವನಂ ಮುನಿಪುಂಗವಂ ಕೂರ್ಮೆಯಿನ್ ಎತ್ತಿ ತಳ್ಕೈಸಿ ಇನಿ ತೊಂದು ಉಬ್ಬೇಗಂ ಎಡೆಕೊಂಡಿರೆ ತೊಡಂಕೆ ಇನಿ ತೊಂದು ಉಬ್ಬೇಗಂ ಎಡೆಕೊಂಡಿರೆ ತೊಡಂಕೆ ಬೆದಕಲುಂಟೆ ಬೆದಕಲುಂಟೆ ಕೈಕೊಳ್ಳುದು ಅಶ್ವಮೇಧಮಂ ನಿನ್ನಯೇ ಪಿರಿಯರಿಂದು ಬೆಳ್ದು ಬೆಳ್ಜಸದಿಂ ನಿನ್ನಯೇ ಪಿರಿಯರಿಂತು ಬೆಳ್ದು ಬೆಳ್ಜಸದಿಂ ದೆಸೆ ಬೆಂಡಿರ್ಗೆ ಪಸದನಂ ಗೈದುಂ ಬರ್ದಿಲ ಬೆಂಗಳಂ ತೊಳ್ತುಗೊಂಡರ್ ಪಸದನಂ ಗೈದುಂ ಬರ್ದಿಲ ಬೆಂಗಳಂ ದೆಸೆ ಬೆಂಡಿರ್ಗೆ ಪಸದನಂ ಗೈದುಂ ಬರ್ದಿಲ ಬೆಂಗಳಂ ತೊಳ್ತುಗೊಂಡರ್ ಆ. ಹೀಗೆ ಎರಗಿದ ರಘುಪುಂಗವನನ್ನು ಮುನಿಪುಂಗವರು ಪ್ರೀತಿಯಿಂದ ಎತ್ತಿ ಆಲಿಂಗಿಸಿಕೊಳ್ಳುತ್ತಾರೆ.
ಇಷ್ಟೊಂದು ಉದ್ವೇಗವು ಸೇರಿಕೊಂಡಿದ್ದರೆ ತೊಡಕೇನು? ಹುಡುಕುವುದಕ್ಕೇನಿದೆ? ಅಶ್ವಮೇಧ ಯಜ್ಞವನ್ನು ಮಾಡು. ನಿನ್ನವರೇ ಹಿರಿಯರು ಇಂತಹ ಯಜ್ಞವನ್ನು ಮಾಡಿ ಧವಳ ಕೀರ್ತಿಯನ್ನು ಪಡೆದಿದ್ದಾರೆ. ದಿಗ್ವನಿತೆಯರಿಗೆ ಅಲಂಕಾರ ಮಾಡಿಯೂ, ಅಮರ ಸ್ತ್ರೀಯರನ್ನು ತೊತ್ತುಗಳನ್ನಾಗಿಯೂ ಮಾಡಿಕೊಂಡಿದ್ದಾರೆ. ಕವಿಯ ರಘುಪುಂಗವ ಮತ್ತು ಮುನಿಪುಂಗವ ಎಂಬೆರಡು ಶಬ್ದಗಳ ಪ್ರಯೋಗಶೀಲತೆಯ ಸೌಂದರ್ಯವನ್ನು ಗಮನಿಸಬೇಕು. ಪುಂಗವ ಎಂದರೆ ಎತ್ತು ಎಂದರ್ಥ. ಶ್ರೇಷ್ಠ ಎಂಬರ್ಥದಲ್ಲಿ ಇದು ಅನುಸರ್ಗವಾಗಿ ಸೇರುತ್ತದೆ. ರಾಮ ಮತ್ತು ಅಗಸ್ತ್ಯರು ಪುಂಗವರೇ ಹೌದಲ್ಲ? ಒಬ್ಬ ರಘುವಂಶದ ಪುಂಗವ, ಇನ್ನೊಬ್ಬ ಮುನಿಗಳಲ್ಲಿ ಪುಂಗವ. ಆ ಮುನಿ ಪುಂಗವರು ಅಶ್ವಮೇಧದಿಂದ ಆಗುವ ಪ್ರಯೋಜನವನ್ನು ಹೇಳುತ್ತಾರೆ. ಕಾವ್ಯಯಾನ ಮುದ್ದಣ ಕವಿಯ ಶ್ರೀ ರಾಮಾಶ್ವಮೇಧಂ ಕಾವ್ಯದ ವಾಚನ, ವ್ಯಾಖ್ಯಾನ, ಪ್ರಸಾರವಾಯಿತು. ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸಿದವರು ಮಧೂರು ಮೋಹನ ಕಲ್ಲೂರಾಯ, ವ್ಯಾಖ್ಯಾನಕಾರರು KR ಸುವರ್ಣಕುಮಾರಿ.